ನಮಸ್ಕಾರ, ನಾವು ASNL ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಹುಬ್ಳಿ ವತಿಯಿಂದ ಬಂದಿದ್ದೀವಿ. ನಾವು ಈಗ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಸಂತಬೆನ್ನೂರು ಗ್ರಾಮದಲ್ಲಿದ್ದೀವಿ. ಇಲ್ಲಿ ನಮ್ಮ ಫಾರ್ಮರಿಗೆ ಮಹೇಶ್ ಕುಮಾರ್ ಅಂತ ಇದ್ದಾರೆ. ಇವರು ಮುಂಚೆ ಅಡಿಕೆ ತೋಟದ ಸಲುವಾಗಿ ಇವರು ನಮ್ಮಲ್ಲಿ ಪ್ರಾಡಕ್ಟ್ ಕೇಳಿದರು. ನಾವು ASNL ಕಂಪ್ನಿಯ ಅರ್ಕ ಮತ್ತು ಸಪೋರ್ಟನ್ನು ಸ್ಪ್ರೇ ಮಾಡೋಕ್ಕೆ ಕೊಟ್ಟಿದ್ವಿ. ಸ್ಪ್ರೇ ಮಾಡೋಕ್ಕೂ ಮುಂಚೆ ತೋಟ ಎಲ್ಲ ಸ್ವಲ್ಪ ಎಲ್ಲೋಯಿಶ್ ಇತ್ತು ಮತ್ತು ತುಂಬ ಪ್ರಾಬ್ಲಮ್ ಇತ್ತು. ಅದ್ರ ಸಲುವಾಗಿ ಇವರು ಪ್ರಾಡಕ್ಟ್ ಕೇಳಿದರು. ಬರೀ ನಾವು ಸ್ಪ್ರೇಗೆ ಮಾತ್ರ ಕೊಟ್ಟಿದ್ದೀವಿ. ಈ ಕೊಟ್ಟಾದಮೇಲೆ ಅದರಲ್ಲಿ ಏನೇನು ಬದಲಾವಣೆ ಆಗಿದೆ ಅದನ್ನು ಇವ್ರ ಮುಖಾಂತರನೇ ಕೇಳಿ ತಿಳ್ಕೊಳ್ಳೋಣ. ಹಾಂ, ನಮಸ್ತೆ ಸರ್. ನಾನು ಸಂತೆಬೆನ್ನೂರು ಹೋಬಳಿ ನಾಗೇನಹಳ್ಳಿ ಹತ್ತ. ನಮ್ಮದು 3 ಎಕರೆ ತೋಟ ಇದೆ, 2000 ಗಿಡ ಇದ್ದಾವೆ. ನಮ್ಮ ಗಿಡಗಳು ಸ್ವಲ್ಪ ಭಾಳ ಪ್ರಾಬ್ಲಮ್ ಇದೆ. ನಾವು ಮುಂಚೆ ಎಲ್ಲ ದನಿ ಗೊಬ್ಬರ ಹಾಕಿದ್ವಿ, ಬಟ್ ಏನು ಇಂಪ್ರೂವ್ಮೆಂಟ್ ಅಷ್ಟು ಆಗಿರಲಿಲ್ಲ. ಆಮೇಲೆ ನೆಕ್ಸ್ಟು ರಾಸಾಯನಿಕ ಗೊಬ್ಬರ ಯೂಸ್ ಮಾಡಿದ್ವಿ, ಆಮೇಲೆ ಗಿಡಗಳನ್ನು ಅಷ್ಟು ಎದ್ದಳಲಿಲ್ಲ. ಅದಕ್ಕೆ ನಾನು ಇವರೆಲ್ಲ ಫೇಸ್ಬುಕ್ಕಲ್ಲಿ ಯೂಟ್ಯೂಬಲ್ಲೆಲ್ಲ ಹಾಕ್ತಾಯಿದ್ರು. ನಾನು ನೋಡಿಬಿಟ್ಟು ಸ್ವಲ್ಪ ಅದೇ ನೋಡೋಣ ಕರ್ಸೋಣ ಅಂದ್ಬಿಟ್ಟು ಕರೆಸಿದ್ದೆ. ನಾನು ಭಾಳ ಅನುಮಾನದಲ್ಲೇ ಕರೆಸಿದ್ದೆ. ಆಮೇಲೆ ಇಲ್ಲ ತೊಗೊಳ್ಳಿ ಚೆನ್ನಾಗಾಗತ್ತೆ ಅನ್ನೋದು ಭರವಸೆ ಮತ್ತು ತುಂಬಿದ್ಮೇಲೆ ಭರವಸೆ ಮೇಲೆ ಒಡ್ಸಿದೆ, ಭಾಳ ಅನುಮಾನದಲ್ಲೇ ಒಡ್ಸಿದೆ. ಬಟ್ ಆಮೇಲೆ ಈಗ ಒಂದು ವರ್ಷದ ಮೇಲೆ 1 ತಿಂಗಳು 10 ದಿವಸ ಆಗಿದೆ. ಗಿಡಗಳೆಲ್ಲ ಭಾಳ ಚೆನ್ನಾಗಿದ್ದಾವೆ, ಎಲ್ಲ ಎಲ್ಲೋ ಇಶ್ ಗಿಡ ಗರಿಗಳೆಲ್ಲ ಗ್ರೀನ್ ಇಶ್ಯೂ ಆಗಿದ್ದಾವೆ. ಮತ್ತು ಎಲ್ಲ ಗರಿಗಳೆಲ್ಲ ಎತ್ತರ ಬಂದಿದ್ದಾವೆ, ದೊಡ್ಡ ದೊಡ್ಡ ಗರಿ ಸುಳಿ ಗರಿಗಳೆಲ್ಲ ಎತ್ತರ ಆಗಿದ್ದಾವೆ. ಭಾಳ ಗಿಡ ಬಡ್ಡೆಗಳು ದಪ್ಪ ಆಗಿದ್ದಾವೆ. ಸಣ್ಣ ಸಣ್ಣ ಗಿಡಗಳೆಲ್ಲ ಭಾಳ ಇಂಪ್ರೂವ್ಮೆಂಟ್. ನಾನು ಗಿಡಗಳು ತೆಗಿಬೇಕು ಅಂತಂದರೆ ಗಿಡಗಳು ಇಂಪ್ರೂವ್ಮೆಂಟ್ ಕಂಡುಬಿಟ್ಟು ನನಗೆ ಭಾಳ ಚೆನ್ನಾಗಿ ಅನಿಸ್ತಿದೆ. ಈ ಕರ್ನಾಟಕದ ಕಂಪ್ನಿ ಆಗಿರೋದ್ರೆ ಒಂದು ನಂಬಿಕೆ ಮೇಲೆ ಹೊಡೆಸಿದ್ದೆ ನಾನು. ಬಟ್ ಆದರೆ ಭಾಳ ಚೆನ್ನಾಗಾಗಿದೆ, ಅನುಕೂಲನೂ ಆಗಿದೆ ನನಗೆ, ಕಡಿಮೆ ಖರ್ಚಲ್ಲಾಗಿದೆ ಒಂದು. ಹಂಗಾಗಿ ನಾನು ಎಲ್ಲ ರೈತರಿಗೆ ಏನು ಹೇಳೋದಂದರೆ, ದಯವಿಟ್ಟು ಇದನ್ನು ಯೂಸ್ ಮಾಡಿ, ಅನುಮಾನದಲ್ಲಿ ಯಾರು ಯೂಸ್ ಮಾಡಬೇಡಿ. ಒಂದು ಭರವಸೆಯಿಂದ ಯೂಸ್ ಮಾಡಿ, ಭರವಸೆಯಿಂದ ಸಕ್ಸಸ್ ಆಗುತ್ತೆ. ನಾನು ಸಕ್ಸಸ್ಫುಲ್. ಹಾಂ, ನಿಮಗೆ ಯಾವ ತಿಂಗಳಲ್ಲಿ ಸರ್ ಕೊಟ್ಟಿದ್ದೆ ಪ್ರಾಡಕ್ಟ್? ನಾನು ಸೆಪ್ಟೆಂಬರ್ ತಿಂಗಳಲ್ಲಿ ಅವ್ರು ನನಗೆ ಆಗಸ್ಟ್ ತಿಂಗಳಲ್ಲಿ ಕೊಟ್ಟಿದ್ದರು. ಸ್ವಲ್ಪ ನಾನು ಹೊಡಿಸ್ಲಿಲ್ಲ ಅವಾಗ, ಬೇಡ ಬೇಡ ಅಂತ ಸುಮ್ಮನಾಗಿದ್ದೆ. ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ಹೊಡೆಸಿದ್ದೆ ನಾನು, ಮಳೆ ಭಾಳ ಬರ್ತಿತ್ತು, ಹೊಡೆಸಿದ್ದೆ ನೋಡೋಣ. ಹೊಡೆಸಿದ್ಮೇಲೆ ನನಗೆ ಭಾಳ ಅನುಮಾನ ಇತ್ತು. ಸರಿಗೆ ಒಂದು 2 ಸಾರಿ ಫೋನ್ ಮಾಡಿದೆ, ಸರಿ ಮಳೆ ಬರ್ತಿದೆ, ಹೆಂಗೆ ಮಾಡೋದು ಸರ್, ಹೊಡೆಸ್ಬಿಟ್ಟಿದ್ದೀನಿ ಅದು ಇರುತ್ತಾ ಇಲ್ಲ ಸರ್ ಅಂತಂದೆ. ಏನಾಗಲ್ಲ ಅಂತ ಅವ್ರು ಧೈರ್ಯ ತುಂಬಿದ್ದಕ್ಕೆ ಸುಮ್ಮನಾಗಿದ್ದೆ. ನಾನು 10 ದಿವಸ ಹೊಲಕ್ಕೆ ಬಂದಿರಲಿಲ್ಲ, ತೋಟಕ್ಕೆ ಬಂದಿರಲಿಲ್ಲ. 10 ದಿವಸ ಬಿಟ್ಟು ಬಂದೆ, ನನಗೆ ಆಶ್ಚರ್ಯ ಆಗಿಬಿಡ್ತು. ಗಿಡಗಳು ನೋಡಿ ಭಾಳ ಚೆನ್ನಾಗಾಗಿದೆ. ಅಷ್ಟು ಮಳೆ ಹೊಡೆದ್ರೂ ಗಿಡಗಳು ಎಲ್ಲೋ ಇಶ್ ಆಗಿರಲಿಲ್ಲ, ಶೀತಕ್ಕೆ ಅಚ್ಚಾಗೆ ಇದ್ದು ಭಾಳ ಖುಷಿಯಾಗಿ ಸರಿಗೆ ಫೋನ್ ಮಾಡಿದೆ ಸರ್, ಗಿಡ ಇಂಪ್ರೂವ್ ಆಗಿದೆ ಸರ್, ನೆಕ್ಸ್ಟ್ ಏನು ಹಾಕ್ಬೇಕು ಸರ್ ಅಂತ ಅವರಿಗೆ ಫೋನ್ ಮಾಡಿದೆ. ಅವ್ರು ಬರ್ತೀವಿ ಅಂದ್ಬಿಟ್ಟು ಇವತ್ತು ಬಂದಿದ್ದಾರೆ. ನಮಗೋಸ್ಕರನೇ ಬೇರೆ ಕಡೆಯಿಂದ ಬಂದ್ಬಿಟ್ಟು ನೆಕ್ಸ್ಟ್ ಪ್ರೊಸೆಸ್ ಕೊಡ್ತೀನಿ, ಪ್ರೊಸೆಸ್ ಏನಿದೆ ಅಂತ ಹೇಳ್ತೀನಿ ಅಂದ್ಬಿಟ್ಟು ಬಂದಿದ್ದಾರೆ ಈಗ ಸರಿಗೆ. ಹಾಂ ಸರ್, ನೀವೇ ಇದೆಲ್ಲ ನೋಡ್ಬೋದು, ಇವೆಲ್ಲ ನೀವು ಚೇಂಜಸ್ ಆಗುತ್ತೆ ಗಿಡ ಅಂತ ಅನ್ಕೊಂಡಿದ್ದಿಲ್ಲ? ಇಲ್ಲ ಸರ್, ಯಾವ ಚೇಂಜಸ್ ಆಗ್ತಿರ್ಲಿಲ್ಲ. ಇದೆಲ್ಲ ಏನು ಚೇಂಜಸ್ ಆಗ್ತಿರ್ಲಿಲ್ಲ, ಎಲ್ಲ ಒಂಥರ ಎಡೆಮುಡಿ ರೋಗ ಥರ ಆಗ್ಬಿಟ್ಟಿದ್ದೆ ಗಿಡಗಳೆಲ್ಲ. ಈ ಗರಿಯೆಲ್ಲ ಸಣ್ಣದಾಗಿ ಎಲ್ಲ ಚುಕ್ಕಿ ಚುಕ್ಕಿ ರೋಗಗಳು ಈಗ ಗರಿಗಳೆಲ್ಲ ಉದ್ದ ಮಾಡಿದ್ಮೇಲೆ, ಇದು ಸ್ಪ್ರೇ ಮಾಡಿದ್ಮೇಲೆ ಬಂದಿರೋದು ಇದೆಲ್ಲ ಸರ್. ಇದೆಲ್ಲ ಗರಿಗಳು ಡಿಸೀಸಸ್ ಇದ್ದಿದ್ದೆಲ್ಲ. ಹೌದು ಹೌದು, ಇದೆಲ್ಲ ಇದೆಲ್ಲ ಏನಿದೆ ಡಿಸೀಸಸ್ ಇದ್ದಿದೆ. ನೀವೀಗ ನೀವು ಸ್ಪ್ರೇ ತೊಗೊಂಡ್ಮೇಲೆ ಈ ಮೇಲಿನ ಗರಿಗಳು ಈ ಥರ ಬರ್ತದೆ, ಮೇಲಿನ ಗರಿಗಳೆಲ್ಲ ಚೆನ್ನಾಗಿ ಬಂದಿದೆ, ಈ ಥರ ಲೆಂತಿಯಾಗಿ ಬರ್ತದೆ. ಹೌದು ಸರ್. ಮತ್ತು ಇವೆಲ್ಲ ಗರಿಗಳು ಅಷ್ಟೇ, ಈ ಗಿಡಗಳು ಡೆವಲಪ್ಮೆಂಟ್ ಇಲ್ಲ, ಡೆವಲಪ್ಮೆಂಟ್ ಇರಲಿಲ್ಲ ಗಿಡಗಳು. ಈ ಗಿಡಗಳೆಲ್ಲ ಚೆನ್ನಾಗಿ ಆಗ್ತಾ ಇದ್ದಾವೆ, ಹೊಸ ಗರಿಗಳೆಲ್ಲ ಚೆನ್ನಾಗಿ ಬರ್ತಿದ್ದಾವೆ, ಯಾವುದೇ ಮಾರ್ಕ್ ಇಲ್ಲ ಅದರೊಳಗೆ. ಮತ್ತು ಸುಳಿ ಯಾವ ಹುಳಗಳಿಲ್ಲ, ಹುಳಗಳು ನನಗೆ ಮೇನ್ ಪ್ರಾಬ್ಲಮ್ ಆಗಿದ್ದೆ ಹುಳಗಳು. ಇದ್ರಲ್ಲಿ ಬಗ್ ನೋಡಿದ್ರೆ ಒಂದು ಹುಳನೂ ಕಾಣ್ತಾ ಇಲ್ಲ, ಒಟ್ಟು ಕ್ಲಿಯರ್ ಆಗಿದೆ ಸರ್. ತುಂಬ ಚೆನ್ನಾಗಿದೆ, ಗಿಡಗಳ ಇಂಪ್ರೂವ್ಮೆಂಟ್ ಚೆನ್ನಾಗಾಗ್ತಿದೆ ಸರ್. ಮತ್ತೆ ಒಂದಷ್ಟು ಗಿಡಗಳನ್ನ ಮಾಡಿ, ಇದೆಲ್ಲ ಬಡ್ಡೆ ಗರಿಗಳೆಲ್ಲ ಇದೇ ಥರ ಗರಿಗಳು, ಇದು ಎಲ್ಲ ಗರಿಗಳು ಇದೇ ಥರ ಇದು. ಈಗೆಲ್ಲ ಹೂಚ ಬಂದ್ಬಿಟ್ಟು ಗಿಡ ಭಾಳ ಚೆನ್ನಾಗಿ ಆಗ್ತಾ ಇದಾವೆ ಎಲ್ಲ ಗಿಡಗಳು. ಅದಿಂದೆಲ್ಲ ಅದೆಲ್ಲ ಮೇಲಿನ ಗರಿ, ಇದೆಲ್ಲ ಮೇಲಿನ ಗರಿ, ಹೊಸ ಗರಿ ಇದು. ಗರಿ ತುಂಬ ಚೆನ್ನಾಗಿ ಬರ್ತಾ ಇದೆ. ಮೇಲ್ಗಡೆ ಸ್ವಲ್ಪ ಹುಳಗಳ ಇಂಪ್ಲಿಮೆಂಟೇಷನ್ ಇತ್ತು, ಈಗೆಲ್ಲ ಚೆನ್ನಾಗಿ ಆಗ್ಬಿಟ್ಟು ತಳೆ ಗರಿಗಳೆಲ್ಲ ಚೆನ್ನಾಗಿ ಬರ್ತಾ ಇದೆ ಸರ್. ನಿಮ್ದು ತೋಟ ನೋಡ್ರಿ, ಎಲ್ಲ ಗರಿಗಳು ನೋಡ್ರಿ, ಎಲ್ಲೋ ಎಲ್ಲೋ ಇದೆ. ಇದು ಕೆಳಗಡೆ ಗರಿಗಳೆಲ್ಲ, ಮೇಲ್ಗಡೆ ನೋಡ್ತಾ ಬಂದ್ರೆ ನಿಮ್ಗೆ ಇದೆಲ್ಲ ಮೇಲ್ಗಡೆ ಹೊಸ ಗರಿಗಳು ಸರ್. ಇದು ನಾನು ಸಾಯಿಲ್ ಅಪ್ಲಿಕೇಶನ್ ಏನು ಕೊಟ್ಟಿಲ್ಲ, ಜಸ್ಟ್ ಸ್ಪ್ರೇ ಅಷ್ಟೇ ಮಾಡಿರೋದು, ಬರೀ ಜಸ್ಟ್ ಸ್ಪ್ರೇ ಅಷ್ಟೇ ಮಾಡಿರೋದು. ಕೊಡ್ಲಿ ಅಂತ ಸರಿ ಫೋನ್ ಮಾಡಿದ್ದೆ, ಅವ್ರು ಬಂದಿದ್ದಾರೆ ಇವತ್ತು. ಈಗ ನೋಡ್ಬಿಟ್ಟು ನೆಕ್ಸ್ಟ್ ಪ್ರೊಸೆಸ್ ಏನಂತ ಹೇಳ್ತೀಯಾರ ಅಂದ್ಬಿಟ್ಟು ಕರ್ಸಿದ್ದೀನಿ ಅವ್ರಿಗೆ. ಓಕೆ ಓಕೆ ಸರ್. ಇದೆಲ್ಲ ಡಿಸೀಸಸ್, ಇದೆಲ್ಲ ಹಳೆ ಗರಿಗಳು ಸರ್, ಇವೆಲ್ಲ ಹಳೆ ಗರಿಗಳು, ಇವೆಲ್ಲ ಹೊಸ ಗರಿಗಳು. ಸರ್ ಮತ್ತೆ ನಿಮ್ಮ ಸುತ್ತಮುತ್ತಲು ರೈತರಿಗೆ
ದಯವಿಟ್ಟು ನನ್ನ ಅನಿಸಿಕೆ ನನ್ನ ಅಭಿಪ್ರಾಯ ನನಗೆ ತುಂಬ ಚೆನ್ನಾಗಿ ಅನಿಸಿದೆ. ನಾನಂತೂ ನೆಕ್ಸ್ಟ್ ಕಂಟಿನ್ಯೂ ಇದನ್ನೇ ಮಾಡಬೇಕಂತ ನನ್ನ ಮನಸ್ಸಲ್ಲಿದೆ, ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಸುತ್ತಮುತ್ತಲರಿಗೂ ಹೇಳಬೇಕು ಅಂದ್ಕೊಂಡಿದ್ದೀನಿ, ಹೇಳ್ತೀನಿ ಅದನ್ನು. ಸರಿ ಸರ್, ನಿಮ್ಮ ಒಂದು ಅಭಿಪ್ರಾಯನ ವ್ಯಕ್ತಪಡಿಸಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು.